ವಾಟ್ಸಪ್ ತುಂಬಾ ಏನಿದೆ, ವಾಟ್ಸಪ್ ತುಂಬಾ ಏನಿದೆ, ಕರೋನಾ ಇದೆ. ಬೆಳಿಗ್ಗೆ ಇದ್ರೆ ಕರೋನಾ, ಸಾಯಂಕಾಲ ಮಲ್ಲೋ ಸೂಚೆ ಕರೋನಾ, ತಲೆ ಕೆಟ್ಟೋಗ್ಬಿಟ್ಟಿದೆ ಅಲ್ವಾ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಎರಡು ನಿಮಿಷದ ಮಾಹಿತಿ ನಿಮ್ಗೆ ಕೊಡ್ತಾರೆ, ಕೇಳಿಸ್ಕೊಂಡು. ಕರೋನಾ ವೈರಸ್ ಅನ್ನೋದು ಆಕ್ಚುಲಿ ಒಂದು ಫ್ಯಾಮಿಲಿ, ಕರೋನಾ ಫ್ಯಾಮಿಲಿಗೆ ಸೇರುತ್ತೆ. ಸೊ ಈ ಕರೋನಾ ವೈರಸ್ ಬಗ್ಗೆ ತುಂಬಾ ತಪ್ಪು ಮಾಹಿತಿಗಳು ಎಲ್ಲ ವಾಟ್ಸಪ್ ಅಲ್ಲಿ ಆಲ್ರೆಡಿ ಸರ್ಕ್ಯುಲೇಟ್ ಆಗ್ತಿದೆ. ಜಾಸ್ತಿ ಅದು ವೈರಸ್ ಗಿಂತ ಜನರಲ್ ಪ್ಯಾನಿಕೇ ಜಾಸ್ತಿ ಆಗಿದೆ, ವೈರಸ್ ಇನ್ಫೆಕ್ಟಿವಿಟಿ ಇದಕ್ಕಿಂತ ಪ್ಯಾನಿಕೇ ಜಾಸ್ತಿ ಆಗಿದೆ. ಸೊ ಆಕ್ಚುಲಿ ಈ ವೈರಸ್ ಫ್ಯಾಮಿಲಿ ಹೊಸದೇನಲ್ಲ, ಬಟ್ ಈ ವೈರಸ್ ಹ್ಯೂಮನ್ಸ್ ಅಲ್ಲಿ ಇನ್ಫೆಕ್ಟ್ ಆಗಿರೋದು ಹೊಸದು. ಅದಕ್ಕೆ ನೋವಲ್ ಅಂತ ಇಟ್ಟಿದ್ದಾರೆ, ನೋವಲ್ ಅಂದ್ರೆ ಹೊಸದು ಅಂತ. 19 ಅಲ್ಲಿ ಡಿಸ್ಕವರ್ ಆಗಿದ್ದಕ್ಕೆ 19 ಅಂತ ಇಟ್ಟಿದ್ದಾರೆ. ಸೊ ಮೇನ್ ಆಗಿದ್ದು ರೆಸ್ಪಿರೇಟರಿ ಅಂದ್ರೆ ಶ್ವಾಸಕೋಶದ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಸೊ ಇದು ಫ್ಲೂ ಲೈಕ್ ಸಿಂಪ್ಟಮ್, ನಮಗೆ ಮಾಮೂಲಿ ಬರುತ್ತಲ್ಲ ಕೆಮ್ಮು ನೆಗಡಿ ಜ್ವರ ಆತರದ್ದು, ಆ ತರದ ಹಂಗೆ ಕಾಣಿಸ್ಕೊಡೋದು. ಸೊ ಕೆಮ್ಮು ನೆಗಡಿ ಜ್ವರ ಆಯ್ತು ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದು ಸ್ವಲ್ಪ ತಪ್ಪಾಗುತ್ತೆ. ಯಾಕಂದ್ರೆ ಆಲ್ರೆಡಿ ನಮಗೆ ಪಾಸಿಟಿವ್ ಕೇಸಸ್ ನಮ್ಮ ಸಿಟಿಯಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ನೀವು ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಆಮೇಲೆ ನಮಗ್ ಬಂದಿಲ್ಲ ನಾ ಬಿಡು, ನಮ್ಮ ಏರಿಯಾದಲ್ಲಿಲ್ಲ ಬಿಡು ಅಂತ ಅವೆಲ್ಲ ಮಾಹಿತಿ ಬಿಡು ಇಟ್ಕೊಂಡಿರ್ಬಾರ್ದು. ಯಾಕಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರೆ, ಎಲ್ಲ ನಿಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಸೊ ಬರೋದಕ್ಕೆ ಮುಂಚೆನೆ ನಾವು ಏನೇನು ಮೆಷರ್ಸ್ ತಗೋಬಹುದು, ಯಾವ ತರ ಇದು ಮಾಡ್ಬೋದು ಅಂತ ಫಸ್ಟ್ ತಿಳ್ಕೋಬೇಕು. ಆದಷ್ಟು ಕ್ರೌಡಿಂಗ್ ಪ್ಲೇಸಸ್ ಅವಾಯ್ಡ್ ಮಾಡಕ್ ಟ್ರೈ ಮಾಡಿ. ಹಂಗಾದ್ರೆ ಕ್ಲಾಸ್ ಅಲ್ಲಿ ಕ್ರೌಡ್ ಇರುತ್ತೆ ಅಂತ ಕ್ಲಾಸ್ ಬಂಕ್ ಹಾಕ್ಬೇಡಿ ಆಯ್ತಾ. ಪಬ್ಲಿಕ್ ಕ್ರೌಡೆಡ್ ಪ್ಲೇಸಸ್ ಗಳನ್ನ ಇದು ಮಾಡಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕೆಮ್ಮು ನೆಗಡಿ ಜ್ವರ ಸ್ವಲ್ಪ ಫ್ಲೂ ಎಲ್ಲ ಇತ್ತು ಅಂದ್ರೆ ಮೈಂಡ್ ಆಗಿ ನೀವು ಮನೇಲೆ ರೆಸ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಡಾಕ್ಟ್ರಿಗೆಲ್ಲ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ. ನೀವು ಮತ್ತೆ ಬೇಕಂತಾನೆ ಹುಷಾರು ಇಲ್ಲ ಅಂತ ಹೇಳಿ ಎಲ್ಲರೂ ಬಂದ್ ಕೊಡೋದು. ಆಮೇಲೆ ನಾಳೆ ಪ್ರಿನ್ಸಿಪಲ್ ಸರ್ ಸರ್ ನೀವ್ ಹಿಂಗ ಅಂದೋಗಿರ ಯಾರು ಕ್ಲಾಸ್ಗೆ ಬಂದಿಲ್ಲ ಅಂತ ಅಂದ್ರೆ ಆತರ ಮಾಡೋದ್ರಿಂದ ಏನಾಗುತ್ತಂದ್ರೆ ಒಂದೊಂದ್ಸಲ ಹೇಳಿದಾರ ಅಂತ ಹೇಳಿ ಜಾಸ್ತಿ ಮಂದಿ ಬಂಕ್ ಮಾಡೋದ್ರಿಂದ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡ್ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಜೆನ್ಯೂನ್ ಕೇಸಸ್ ಕೂಡ ಕ್ಲಾಸಿಗೆ ಬರ್ಲೇಬೇಕಾಗುತ್ತೆ. ಆತರ ಆದಾಗ ಜೆನ್ಯೂನ್ ಕೇಸಸ್ ಸ್ಪ್ರೆಡ್ ಆಗಕ್ ಸ್ಟಾರ್ಟ್ ಆಗ್ತವೆ. ಸೊ ಆತರ ಆಗ್ಬಾರ್ದು, ನಾವು ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಸೊ ಏನೇ ಪ್ರಿಕಾಷನರಿ ಮೆಜರ್ಸ್, ಫಸ್ಟ್ ಹೈಜೀನ್ ತುಂಬಾ ಇಂಪಾರ್ಟೆಂಟ್, ರೆಸ್ಪಿರೇಟರಿ ಹೈಜೀನ್ ಇದೆಲ್ಲ. ನಮಗೆ ಯಾವ್ದೇ ಒಂದು ಇವಾಗ ಕೆಮ್ಮಬೇಕು ಅಥವಾ ಸ್ನೀಸಿಂಗ್ ಎಲ್ಲ ಬಂದ್ರೆ ಎಲ್ಬೋ ಅಟ್ಟ ಇಟ್ಕೊಂಡು ಕೆಮ್ಮಬೇಕು. ಆಮೇಲೆ ಇಲ್ಲ ಟಿಶ್ಯೂ ಪೇಪರ್ ಇಟ್ಕೊಂಡು ಮತ್ತೆ ಟಿಶ್ಯೂ ಪೇಪರ್ನ ಎಷ್ಟು ಬಿಡ್ಬೇಕು, ಇವ್ನು ಮತ್ತೆ ಯೂಸ್ ಮಾಡಂಗಿಲ್ಲ. ಡಸ್ಟ್ಬಿನ್ ಅನ್ನ ಮತ್ತೆ ಕ್ಲೋಸ್ ಮಾಡ್ಬೇಕು ನೀವು ಎಷ್ಟ್ ಮೇಲೆ ಒಂದೇದು. ನೆಕ್ಸ್ಟ್ ಪ್ರತಿ ಟೈಮು ನೀವು ಯೂಸ್ ಮಾಡ್ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಅಥವಾ ಬೇರೆಯವ್ರಿಗೆ ಯಾರಿಗಾದ್ರೂ ಭೇಟಿ ಆದಾಗ ಅಥವಾ ಏನಾದ್ರು ಮುಟ್ಟಿದಾಗ ಹ್ಯಾಂಡ್ ವಾಶ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಡಿಸೀಸ್ಗಳನ್ನ ನೀವು ಪ್ರಿವೆಂಟ್ ಮಾಡ್ಬೋದು ಜಸ್ಟ್ ಸೋಪು ಕೈನೀರು ಸೋಪು ಮತ್ತೆ ಕೈನ ಕರೆಕ್ಟ್ ಆಗಿ ವಾಶ್ ಮಾಡೋದ್ರಿಂದ ಹ್ಯಾಂಡ್ ವಾಶ್ ಮಾಡೋದ್ರಿಂದ ಎಷ್ಟೊಂದು ಇದನ್ನ ಪ್ರಿವೆಂಟ್ ಮಾಡ್ಬೋದು. ಮೇನ್ ಆಗಿ ಸೋಪ್ ವಾಟರ್, ಆಮೇಲೆ ನೆಕ್ಸ್ಟ್ ಆಲ್ಕೋಹಾಲ್ ಕಂಟೈನಿಂಗ್ ಇದು ಇರುತ್ತೆ ಸ್ಯಾನಿಟೈಸರ್ಸ್ ಅಂತಾರೆ, ಅವದ್ರಿಂದನು ವೈರಸ್ ಆಗಲಿ ಬ್ಯಾಕ್ಟೀರಿಯಾಗಳು ಇನ್ಎಫೆಕ್ಟಿವ್ ಆಗ್ತವೆ. ಸೊ ಅದಾಯ್ತು. ನೆಕ್ಸ್ಟ್ ಇನ್ನೊಂದ್ ಏನಂತಂದ್ರೆ ಈ ಸ್ಮೋಕು ಸ್ಮೋಕಿಂಗ್ ಇದನ್ನ ಅವಾಯ್ಡ್ ಮಾಡ್ಬೇಕು, ಸ್ಮೋಕಿಂಗ್ ಏರಿಯಾಗಳನ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಎಸ್ಪೆಷಲಿ ರೆಸ್ಪಿರೇಟರಿ ಡಿಸೀಸ್ ಅಲ್ವಾ ಇದು. ಸೊ ಆತರ ಮಾಡೋದ್ರಿಂದ ನಿಮ್ ರೆಸ್ಪಿರೇಟರಿ ಸಿಸ್ಟಮ್ ಜಲ್ದಿ ಎಕ್ಸ್ಪೋಸ್ ಆಗುತ್ತೆ, ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ನೆಕ್ಸ್ಟ್ ಇನ್ನ ಏನು ತಿಳ್ಕೋಬೇಕಂತಂದ್ರೆ ನೀವು ಮೈಲ್ಡ್ ಆಗಿ ಕೆಮ್ಮು ನೆಗಡಿ ಜ್ವರ ಅಥವಾ ಫ್ಲೂ ಉಸಿರಾಟ ತೊಂದರೆ ಏನೇ ಬಂದ್ರೇನು ಇಮಿಡಿಯೇಟ್ಲಿ ಡಾಕ್ಟ್ರಿಗೆ ಕಾಣ್ಬೇಕು. ಡಾಕ್ಟ್ರಿಗೆ ಹೋಗ್ಬಿಟ್ರಂತಾರೆ ಇದು ತಗೊಳಪ್ಪ ಹೋಮ್ ರೆಮಿಡಿ ಹಾಕಲು ವಾಟ್ಸಪ್ ಅಲ್ಲಿ ಬಂದಿತ್ತು ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ತಗೋ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ಹೋಗ್ಬಿಡುತ್ತೆ ಹಂಗೆ ಹಿಂಗೆ ಹೋಗುತ್ತೆ ಕರೆಕ್ಟ್ ವಾಂತಿ ಭೇದಿ ಆಗುತ್ತೆ ಅಂದ್ರೆ ಜಾಸ್ತಿ ತಗೊಂಡ್ರೆ ಅದು ಒಳ್ಳೇದೇ ಇಲ್ಲ ಅಂತಲ್ಲ, ನೀವು ಅದು ಹೋಗಿದೆ ಅನ್ಕೊಂಡು ಅಲ್ಲೇ ಇರ್ತೀರಾ, ಬಟ್ ಜಾಸ್ತಿ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಸೊ ಏನೇ ಒಂದಿದ್ರೇನು ಮೈಲ್ಡ್ ಆಗಿದ್ದಾಗೆ ನೀವು ಕನ್ಸಲ್ಟ್ ಮಾಡ್ಬೇಕಾಗುತ್ತೆ. ಮತ್ತೆ ಬೇರೆ ಏನೇ ಡೌಟ್ಸ್ ಇದ್ರೇನು ನಿಮಗೆ ಅದ್ರ ಬಗ್ಗೆ ಬಂದು ಕೇಳಿ. ಆಮೇಲೆ ಮಾಸ್ಕ್ ನೋಡ್ತಾ ಇದ್ದೀನಿ ಮೆಟ್ರೋದಲ್ಲಿ ಎಲ್ಲರೂ ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ ಅದು ಮಾಸ್ಕ್ ಹಾಕೊಳ್ಳೋದು WHO ವೆಬ್ಸೈಟ್ ಅಲ್ಲೇ ಇದೆ, ಅದು ತಪ್ಪು. ಆಕ್ಚುಲಿ ಏನಕ್ಕೆ ತಪ್ಪು ಅಂತಂದ್ರೆ ಇವಾಗ ಯಾರ್ಯಾರು ಹಾಕೋಬೇಕು ಅದನ್ನ ಅಂತಂದ್ರೆ ಲೈಕ್ ಹೆಲ್ತ್ ಸೈಡ್ ವರ್ಕರ್ಸ್ ಇರ್ತಾರಲ್ಲ ಅವ್ರು, ಯಾರಿಗೆ ಇದು ಕಾಣಿಸ್ಕೊಂತಿದೆ ಫ್ಲೂ ಲೈಕ್ ಸಿಂಪ್ಟಮ್ಸ್ ಕೆಮ್ಮು ನೆಗಡಿ ಜ್ವರ ಅಂತ ಅವ್ರು ಹಾಕೋಬೇಕು. ನಾರ್ಮಲ್ ಆಗಿರೋರೆಲ್ಲ ಹಾಕೋಬಾರ್ದು, ಯಾಕಂದ್ರೆ ಅದು ಇಂಪಾರ್ಟೆಂಟ್ ರಿಸೋರ್ಸಸ್. ಈಗ ನಾವು ಎಲ್ರು ಇರೋವರವರೆಲ್ಲ ಹೋಗಿ ಮಾಸ್ಕ್ ತಗೊಂಡ್ಬಿಟ್ರೆ ಖಾಲಿ ಆಗ್ಬಿಟ್ರೆ ಜೆನ್ಯೂನ್ ಕೇಸಸ್ ಎಲ್ಲಿಂದ ಸಿಗ್ತವೆ, ಅವಾಗ ಜಲ್ದಿ ಹರಡಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ
ಪ್ರಾಪರ್ ಯುಟಿಲೈಸೇಷನ್ ಆಫ್ ಸೋರ್ಸಸ್ ಅನ್ನ ನಾವು ಮಾಡ್ಬೇಕಾಗುತ್ತೆ. ಇದ್ರಲ್ಲಿ ಎಷ್ಟೊಂದ್ ಕಡೆ ಸ್ಟಾಕ್ ಕೂಡ ಇಲ್ಲ ಮಾಸ್ಕ್ ಇಂದು ಈ ತರ ಆಗಿರೋದ್ರಿಂದ ಅದು ಒಂದ್ ಹಾಕೊಳಲ್ಲ, ಎರಡ್ ಮೂರ್ ಹಾಕೊಂತಾರೆ, ಮಲ್ಟಿಪಲ್ ಮಾಸ್ಕ್ ಎಲ್ಲ ಹಾಕೊಂತಾರೆ. ಅವ್ರ ಏನೋ ಬಿಡಿ ಸರ್ ಮೆಂಟಾಲಿಟಿ. ಆಮೇಲೆ ನೆಕ್ಸ್ಟ್ ಇದ್ರದ್ದು ಇನ್ಫೆಕ್ಟಿವಿಟಿ ತುಂಬಾ ಜಾಸ್ತಿ. ಯಾವ ತರ ಅಂದ್ರೆ ಒಂದೇ ಸಲ ಇವಾಗ ಕೆಮ್ಮಿದ್ರೆ ಅಥವಾ ಇದು ಮಾಡಿದ್ರೆ ಇಲ್ಲಿ ಡಸ್ಟ್ ಅಲ್ಲಿ ತುಂಬಿರುತ್ತೆ, ಅದು ಫ್ಯೂ ಡೇಸ್ ಇಂದ ವೀಕ್ಸ್ ವರೆಗೂ ಇರುತ್ತೆ ಅಲ್ಲಿ. ನೀವು ಅದನ್ನ ನೆಕ್ಸ್ಟ್ ಪ್ರಿವೆಂಟಿವ್ ಇದು ಹೇಳ್ತಾ ಇದ್ದೀನಿ, ಮುಟ್ಟಿರ್ತೀರಾ ಮುಖಕ್ಕೆ ಪದೇ ಪದೇ, ನೀವು ಚೆನ್ನಾಗಿರ್ತೀರಾ ಹಿಂಗ ಹಿಂಗ ಅನ್ಕೊಳ್ಳೋದು ಅಥವಾ ಇದು ಮಾಡೋದು ಅವೆಲ್ಲ ಮಾಡಬಾರ್ದು. ಪದೇ ಪದೇ ಮುಖಕ್ಕೆ ನೀವು ಟಚ್ ಮಾಡೋದ್ರಿಂದ ಆ ಡಸ್ಟ್ ಅಲ್ಲಿ ಕುಂತಿರೋ ವೈರಸ್ ಡೈರೆಕ್ಟ್ ಆಗಿ ನಿಮ್ ಬಾಡಿ ಒಳಗೆ ಎಂಟ್ರಿ ಆಗುತ್ತೆ, ನೀವು ಹೆಲ್ಪ್ ಮಾಡಿದಂಗ ಅದು. ಸೊ ಹಂಗಾಗಿ ಪದೇ ಪದೇ ಮುಖಕ್ಕೆ ಮುಟ್ಕೋಬಾರ್ದು, ಹ್ಯಾಂಡ್ ವಾಶ್ ಮಾಡ್ಕೊಂಡು ಎಲ್ಲ ಇದು ಮಾಡ್ಬೇಕು. ಇದಾಯ್ತು. ನೆಕ್ಸ್ಟ್ ಇನ್ಫೆಕ್ಟಿವಿಟಿ ತುಂಬಾ ಜಾಸ್ತಿ ಇರೋದ್ರಿಂದ ಇದು ಮೊರ್ಟಾಲಿಟಿ ರೇಟ್ ಜಾಸ್ತಿ ಇಲ್ಲ. ಮೊರ್ಟಾಲಿಟಿ ರೇಟ್ ಅಂದ್ರೆ ಇವಾಗ 100,000 ಮಂದಿಗೆ ಇನ್ಫೆಕ್ಟ್ ಆಗಿದ್ರೆ ಜನ 3,000 ಮಂದಿ ಸತ್ತಿರೋದು, ಅಂದ್ರೆ ಜಸ್ಟ್ 3% ಆತರ. ಅದು ಯಾರು ಜಾಸ್ತಿ ರಿಸ್ಕ್ ಅಲ್ಲಿ ಇರೋದಂದ್ರೆ ಓಲ್ಡ್ ಏಜ್, ಮಕ್ಕಳು, ಯಾಕಂದ್ರೆ ಅವರಲ್ಲಿ ಇಮ್ಯುನಿಟಿ ಲೆವೆಲ್ ಕಮ್ಮಿ ಇರುತ್ತೆ. ಯಾರಲ್ಲಿ ಇಮ್ಯುನಿಟಿ ಲೆವೆಲ್ ಕಮ್ಮಿ ಇರುತ್ತೋ ಅವರು ಜಲ್ದಿ ಸಿವಿಯರ್ ಆಗಿ ಡಿಸೀಸಸ್ ಇದಾಗುತ್ತೆ, ಅವ್ರ ಸಿಸ್ಟಮ್ ಎಲ್ಲ ಹ್ಯಾಂಪರ್ ಆಗ್ಬಿಟ್ಟು ಸಾಯೋ ಚಾನ್ಸಸ್ ಅವೆಲ್ಲ ಜಾಸ್ತಿ ಇರುತ್ತೆ. ಸೊ ಮತ್ತೆ ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, ರೆಸ್ಪಿರೇಟರಿ ಡಿಸೀಸಸ್, ಬಿ ಪಿ, ಶುಗರ್ ಇಂಥವ್ರಲ್ಲಿ ಸಿವಿಯರಿಟಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇವಾಗ 6 ಮಂದಿ ಕರೋನಾ ಪಾಸಿಟಿವ್ ಬಂದಿದೆ ಅಂತಂದ್ರೆ ಅದ್ರಲ್ಲಿ ಒಬ್ರಿಗೆ ಮಾತ್ರ ಸಿವಿಯರಿಟಿ ಆಗೋ ಚಾನ್ಸಸ್ ಇದೆ ಸ್ಟಡೀಸ್ ಪ್ರಕಾರ. ಸೊ ಆಮೇಲೆ ನೆಕ್ಸ್ಟ್ ಬಂದಿರೋ 100 ಮಂದಿಯಲ್ಲಿ ಮೋರ್ ದನ್ 80% ಆಫ್ ಇದು ಕ್ಯೂರ್ ಆಗಿದ್ದಾರೆ. ಇವೊಂದು ಅದಕ್ಕೆ ಮೆಡಿಸಿನ್ ಇಲ್ಲ ಅಂದ್ರೆ ಜಸ್ಟ್ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಇಂದ ನೀವು ಅದಕ್ಕೆ ಪ್ರಿವೆಂಟ್ ಮಾಡ್ಕೋಬಹುದು, ಅಂದ್ರೆ ಲೈಕ್ ಕ್ಯೂರ್ ಮಾಡ್ಕೋಬಹುದು. ಎಕ್ಸಾಂಪಲ್, ನಮ್ ಕೇರಳ ಸ್ಟೇಟ್ ಅಲ್ಲಿ ಫಸ್ಟ್ ಪಾಸಿಟಿವ್ ಕೇಸಸ್ 3 ಕಂಡು ಬಂದು ಈಗ ಅವರು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಆರಾಮಾಗಿ ಮನೆಗೆ ಹೋಗಿದ್ದಾರೆ ಹಂಗೆ. ಸೊ ನಿಮ್ಗೆ ಏನೇ ಸ್ವಲ್ಪ ಡೌಟ್ ಬಂದ್ರು ಹಾಸ್ಪಿಟ್ಲಿಗೆ ಮತ್ತೆ ಡಾಕ್ಟರ್ಸ್ಗೆ ಕನ್ಸಲ್ಟ್ ಮಾಡಿ ಆದಷ್ಟು ನೀವು ನಿಮ್ ಫ್ಯಾಮಿಲಿ ನಿಮ್ ಸೊಸೈಟಿನ ಪ್ರೊಟೆಕ್ಟ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಕರೋನಾ ಬಂದಿದ ತಕ್ಷಣ ಸತ್ತೋಗ್ತಾರೆ ಅಥವಾ ಅದು ತುಂಬಾ ಸಿವಿಯರ್ ಅಥವಾ ಅದು ತುಂಬಾ ಅದ್ರ ತರ ಕಾಯಿಲೆ ಇಲ್ಲ ಆ ತರದೆಲ್ಲ ಸುಳ್ಳು ಮಾಹಿತಿ. ಫೆಟಾಲಿಟಿ ರೇಟ್ ತುಂಬಾ ಕಡಿಮೆ ಇದೆ ಸರ್ ಹೇಳಿದಂಗೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಂದರೂ ಟ್ರೀಟ್ಮೆಂಟ್ ಇದೆ. ಹಾಗೆ ಇಷ್ಟೊತ್ತು ನಿಮಗೆ ಅದ್ಭುತವಾದಂತ ಮಾಹಿತಿಗಳನ್ನ ಕೊಟ್ಟಂತ ಶ್ರೀಯುತ ರಾಜ್ಕುಮಾರ್ ಅವರಿಗೆ ಧನ್ಯವಾದಗಳು. ನಿಮ್ಮನ್ನೆಲ್ಲ ಉದ್ದೇಶಿಸಿ ಅವರು ಎರಡು ಮರಿಗಳನ್ನು ಆಡಬೇಕಂತ ಇಂದಿನ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಜಯರಾಮ್ ಸರ್, ಪ್ರಿನ್ಸಿಪಲ್ ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಪಿಎಂ ಕೇಳ್ಕೊತಾ ಇದ್ದೀನಿ. ಇವತ್ತಿನ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿರ್ತಕ್ಕಂಥ ರೆಡ್ ಕ್ರಾಸ್ ಸಂಸ್ಥೆಯ ವೈದ್ಯರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಗೂ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಸನ್ಮಾನ್ಯ ಪ್ರಕಾಶ್ ಅವರೇ ಹಾಗೂ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದಂಥ ಸನ್ಮಾನ್ಯ ಚಾರ್ಲ್ಸ್ ಅವರೇ, ಗಂಗರಾಜು ಸರ್ ಅವರೇ ಹಾಗೂ ಎಲ್ಲ ಉಪನ್ಯಾಸಕ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ, ನಾನು ಪರೀಕ್ಷೆ ಇರಲಿಲ್ಲ, ನನಗೆ ಸ್ವಲ್ಪ ಫ್ರೀ ಇದ್ದೆ. ಇವ್ರಿಗೆ ಎಷ್ಟಂತ ಕಸಿ ನನಗೂ ರಕ್ತದಾನ ಅಂದ್ರೆ ನನಗೂ ಸ್ವಲ್ಪ ಭಯನೇ. ಹಾಸ್ಪಿಟ್ಲ್ ಅಂದ್ರೆ ಸ್ವಲ್ಪ ನಾನು ಹಿಂಗೆ ಹಿಂಗೆ ಹೋಗ್ತಾ ಇರ್ತೀನಿ, ಜಾಸ್ತಿ ಹೋಗೋದಿಲ್ಲ ಹಾಸ್ಪಿಟ್ಲ್. ಅದಕ್ಕೆ ಆ ಸ್ಮೆಲ್ ನೋಡೋದ್ರೆ ಸ್ವಲ್ಪ ಇರಿಟೇಟ್ ಆಗ್ತಾ ಇದೆ, ಅದಷ್ಟು ಅವಾಯ್ಡ್ ಮಾಡ್ಕೊಂಡೇ ಇರ್ತೀವಿ ಮನೆಯಲ್ಲೇ. ಅದು ಇಲ್ಲಿ ಟ್ಯಾಬ್ಲೆಟ್ಸ್ ತಗೊಂಡು ಕ್ಯೂರ್ ಮಾಡ್ಕೊಂಡು ಅದು ಸ್ವಲ್ಪ ಇದಾಗ್ತಾ ಇದೆ. ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದೊಂದು ನಮ್ಮ ಚಾನ್ಸ್ ಇದಾರೆಲ್ಲ ಬಹಳ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಬಹಳಷ್ಟು ಕಾಂಟ್ಯಾಕ್ಟ್ಸ್ ಇದೆ ನಮ್ಮ ಕಾಲೇಜ್ನಲ್ಲಿ. ಅಷ್ಟು ಏನಾದ್ರು ಹೇಳಿದ್ರೆ ಅದಕ್ಕೆ ಯಾರಾದ್ರೂ ಒಬ್ಬರನ್ನ ಹುಡುಕಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಆತರ ತುಂಬಾ ಚೆನ್ನಾಗಿ ಸಮಾಜದಲ್ಲಿ ತೊಡಕೊಂಡು ಕೆಲಸ ಮಾಡ್ತಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ. ಆಕ್ಚುಲಿ ಪೇಯಿಂಗ್ ಸರ್ವೆಂಟ್ಸ್ ನಾವೆಲ್ಲ ಗವರ್ಮೆಂಟ್ ಕೆಲಸ ಮಾಡ್ಕೊಂಡು ಅಷ್ಟಲ್ಲೇ ನಾವು ಸೀಮಿತ ಆಗ್ಬಿಟ್ಟಿದೀವಿ. ನಮಗೆ ಸಂಬಳ ತಗೊಂಡು ಸ್ವಲ್ಪ ಏನಾದರೂ ಜಾಸ್ತಿ ಕೆಲಸ ಮಾಡಬೇಕು, ಇನ್ನೊಂದು ಸ್ವಲ್ಪ ಬೇಗ ಬರಬೇಕು, ಬೇಗ ಇದಾಗುತ್ತೆ, ಲೇಟಾಗಿ ಹೋಗ್ತೀವಿ ಅಂದ್ರೆ ಒಂಥರ ಇರಿಟೇಟ್ ಆಗ್ತದೆ. ಬಟ್ ಅವ್ರವ್ರು ಯಾವುದೇ ಯಾವುದು ತಗೊಳ್ಳದೆ ಆ ಥರದ್ದು ಯಾವುದು ಸಂಬಳ ತಗೊಳ್ಳದೆ ಏನು ತಗೊಳ್ಳದೆ ಫ್ರೀಯಾಗಿ ಈ ಥರದ್ದು ಬಹಳಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಒಂದೇ ಅಲ್ಲ, ರೆಡ್ ಕ್ರಾಸ್ ಒಂದೇ ನಮ್ಮ ಕಾಲೇಜಿನಲ್ಲಿ ಇರ್ಬೋದು, ಇನ್ನಿತರ ಸಂಸ್ಥೆಗಳಲ್ಲಿ ಇರ್ಬೋದು, ಬಹಳ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ. ಯಾವತ್ತು ಕೇಳಿದ್ರು ಸರ್ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ
ಆಕಡೆ ಇದೆ ನಮ್ಮ ಕಾರ್ಯಕ್ರಮಗಳು ಬಂದಾಗಲೂ ಕೂಡ ಬಹಳ ಸರಿ ಅವಾಯ್ಡ್ ಮಾಡಿರ್ತಾರೆ. ನಂತರ ಅವರು ಒಳ್ಳೆಯ ವ್ಯಕ್ತಿ, ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿದ್ದಾರೆ, ತುಂಬ ಒಳ್ಳೆಯದು. ಈ ಒಂದು ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥದ್ದು ಈಗಾಗಲೇ ಸರ್ ಹೇಳಿ ರಕ್ತದಾನ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಹಾಗಾಗಿ ತಮ್ಮಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ, ನಮ್ಮ ಯಾರ್ಯಾರಿಗೆ ಶಕ್ತಿ ಇದೆಯೋ ಕೊಡುವಂಥದ್ದು ಇದನ್ನು ಮಾಡಿ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಆಗ್ತಾ ಇದೆ. ಮತ್ತೆ ಒಂದು ನೀಡಿರೋದು ಬೇಕಾಗ್ತದೆ. ಈಗಲೂ ಕೂಡ ನಾನು ಪೇಷಂಟ್ಸ್ ಜಾಸ್ತಿ ಸರಿಯಾಗಿ ಕೊರೋನಾ ಆಗಿ ಪ್ಯಾನಿಕ್ ಆಗುವಂತ ಸಾಧ್ಯತೆ ಇರ್ತದೆ. ಅವರಲ್ಲಿ ಕೆಲವು ಮೆಟ್ಟು ಅವಶ್ಯಕತೆಗಳು ಇರ್ತಾರೆ, ಅದಕ್ಕೆ ಕೂಡ ಸಹಾಯ ಮಾಡಿದ್ರೆ ಒಳ್ಳೆ ಕಾರ್ಯಕ್ರಮ, ತುಂಬಾ ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಕಾಲೇಜು ಮಾಡ್ಕೊಟ್ಟಿರೋದು ತುಂಬಾ ಸಂತೋಷ. ಹಾಗಾಗಿ ಈ ಕಾರ್ಯಕ್ರಮಗಳು ಕಾಲೇಜು ಭಾಗವಹಿಸಿ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮೆಲ್ಲ ಕೋರ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.